ನಮಸ್ತೆ ಪ್ರಿಯ ವೀಕ್ಷಕರೇ, ನಾನು ಡಾಕ್ಟರ್ ಪಿ ಕೆ ಪ್ರವೀಣ್ ಬಾಬು, ಆಯುರ್ವೇದ ಮತ್ತು ಮರ್ಮ ಚಿಕಿತ್ಸಾ ತಜ್ಞರು, ಉತ್ತಮ ಬಡಾವಣೆ, ಚಿತ್ರದುರ್ಗ ರೋಡ್, ದಾವಣಗೆರೆ. ನಮ್ಮ ಸಂಪೂರ್ಣ ವಿಳಾಸ ಇದೇ ವಿಡಿಯೋದ ಅಂತ್ಯದಲ್ಲಿ ಡಿಸ್ಪ್ಲೇ ಮಾಡಲಾಗ್ತದೆ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ಲಭ್ಯ. ಅವಶ್ಯಕತೆ ಇದ್ದಂಥವರು ಗಮನಿಸಿ. ಇವತ್ತಿನ ವಿಷಯ ಅಶ್ವಗಂಧ. ವೀಕ್ಷಕರೇ, ಅಶ್ವ ಕುದುರೆ, ಅಶ್ವಗಂಧ ಕುದುರೆಯ ಹಾಗೆ ಯಾರಿಗೆ ಶಕ್ತಿ. ನೋಡಿ ವೀಕ್ಷಕರೇ, ಕುದುರೆಯನ್ನು ಯಾವುದಕ್ಕೆ ಹೋಲಿಸ್ತಾರೆ? ಹಾರ್ಸ್ ಪವರ್ ಅಂತ ಹೇಳ್ತಾರೆ. ನೋಡಿದ್ರೆ ಪವರ್, ಪವರಿಗೆ ಹಾರ್ಸನ್ನು ಕಂಪೇರ್ ಮಾಡ್ತಾರೆ. ಹಾರ್ಸ್ ಪವರ್, ಹಾರ್ಸ್ ಪವರ್ ಯಾರಿಗೆ ಬೇಕು? ಪುರುಷರಿಗೆ ಬೇಕು, ಪುರುಷ ಶಕ್ತಿ. ಅದಕ್ಕೋಸ್ಕರನೇ ಹಾರ್ಸ್ ಪವರ್ ಅಂತ ಹೇಳೋದು. ಯಾರಿಗೆ ನೂರು ಕಾಲ ಕುದುರೆಯ ಹಾಗೆ ಲೈಂಗಿಕ ಕ್ರಿಯೆಯನ್ನು ಸಕ್ರಿಯವಾಗಿ ನಡೆಸುವ ಶಕ್ತಿ ಬೇಕೋ ಅವರು ಅಶ್ವಗಂಧವನ್ನು ಬಳಕೆ ಮಾಡಿ ಅಂತ ಆಲ್ಮೋಸ್ಟ್ ಆಲ್ ಚರಕ, ಶುಶ್ರುತ, ವಾಗ್ಭಟ, ನಿಮಿ ಇತ್ಯಾದಿ 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 ಎಲ್ಲ ಆಯುರ್ವೇದಾಚಾರ್ಯರು ಕೂಡ ಅಶ್ವಗಂಧಕ್ಕೆ ಮನ್ನಣೆಯನ್ನು ಕೊಟ್ಟಿದ್ದಾರೆ. ವೀಕ್ಷಕರೇ, ಅಶ್ವಗಂಧವನ್ನು ಹೇಗೆ ಬಳಕೆ ಮಾಡಬೇಕು? ಅಶ್ವಗಂಧದ ಬೇರನ್ನು ನೆರಳಿನಲ್ಲಿ ಒಣಗಿಸಿ ಚೂರ್ಣವನ್ನು ಮಾಡಿ ಆ ಚೂರ್ಣವನ್ನು ಕ್ಷೀರಪಾಕ ವಿಧಿ ಅಂತ ಹೇಳ್ತಾರೆ. ಹಾಲಿನಲ್ಲಿ ಕುದಿಸಬೇಕು ವೀಕ್ಷಕರೇ, ಒಂದಲ್ಲ ಎರಡಲ್ಲ 21 ಬಾರಿ ಹಾಲಿನಲ್ಲಿ ಕುದಿಸಿ 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 ಕ್ಷೀರಪಾಕ ವಿಧಿ ಅಂತ ಹೇಳ್ತಾರೆ. ಆ ಚೂರ್ಣವನ್ನು ತಂದಿಟ್ಕೊಂಡು ಬೆಳಿಗ್ಗೆ ಮತ್ತು ಸಾಯಂಕಾಲ ಸತತವಾಗಿ 3-4 ತಿಂಗಳು ಹಾಲಿನ ಜೊತೆ ಕುಡಿದಿದ್ದೇ ಆದಲ್ಲಿ ಖಂಡಿತವಾಗೂ ಎಲ್ಲ ರೀತಿಯ ನರ ದೌರ್ಬಲ್ಯಗಳು, ಇದೇನು ಸರ್ ನರ ದೌರ್ಬಲ್ಯಕ್ಕೂ ಮತ್ತು ಲೈಂಗಿಕ ಶಕ್ತಿಗೂ ಎಲ್ಲಿಂದ ಎಲ್ಲಿಂದ ಸಂಬಂಧ ಅಂತ ತಾವು ಕೇಳ್ಬೋದು ವೀಕ್ಷಕರೇ. ಲೈಂಗಿಕ ಶಕ್ತಿ ಕಡಿಮೆ ಇರೋಂಥವ್ರಿಗೆ ನರ ಸತ್ತವನೇ ಅಂತ ಬೈತಾರೆ, ಕೇಳಿದಿರೇನು? ನರ ಇಲ್ದವನು ಅಂತ ಹೇಳ್ತಾರೆ, ಕೇಳಿದಿರೇನು? ನರ ಕಟ್ ಮಾಡಿಬಿಡ್ತೀನಿ ನಿನ್ನ ಅಂತ ಹೇಳ್ತಾರೆ, ಕೇಳಿದಿರೇನು? ವೀಕ್ಷಕರೇ, ನರಕ್ಕೂ ಲೈಂಗಿಕತೆಗೂ ನೇರ ಸಂಬಂಧ. ಹೆಂಗೆ ಗೊತ್ತಾ ವೀಕ್ಷಕರೇ? ನರಗಳು ಎಲ್ಲಿಂದ ಪ್ರಾರಂಭ ಆಗೋದು? ಬ್ರೈನಿಂದ. ಹೌದಲ್ಲ, ಬ್ರೈನಿಂದ ಹಿಂದ್ಗಡೆ ಸ್ಪೈನಲ್ ಕಾಲಮ್ ಬಂದಿದೆ, ಅಲ್ಲಿಂದ ನರಗಳು ಕೆಳಗಿಳಿತವು, ಅಲ್ಲಿಂದ ಬ್ರಾಂಚಸ್ಸು ಎಲ್ಲ ಅಂಗ ಪ್ರತ್ಯಂಗಗಳಿಗೆ ಹೋಗ್ತವೆ. ಸೊ ಬ್ರೈನಿಗೂ ನರಕ್ಕೂ ಸಂಬಂಧ. ಸೊ ಇದನ್ನು ಹೆಂಗೆ ಹೇಳ್ಬೇಕು ಅಂತಂದರೆ, ಬ್ರೈನಲ್ಲಿರೋಂಥದ್ದು ನರಗಳು ಚೆನ್ನಾಗಿದ್ವು ಅಂತಂದರೆ ನಿಮ್ಮ ನರಶಕ್ತಿ, ನರದ ಶಕ್ತಿ ಅಂದರೆ ಲೈಂಗಿಕ ಶಕ್ತಿ ಚೆನ್ನಾಗಿರ್ತದೆ. ಸೊ ನಿಮ್ಮ ಬ್ರೈನ್ ಚೆನ್ನಾಗಿರ್ಬೇಕು, ನಿಮ್ಮ ಲೈಂಗಿಕ ಶಕ್ತಿ ಚೆನ್ನಾಗಿರ್ಬೇಕು ಅಂದರೆ ಫಸ್ಟು ನಿಮ್ಮ ಬ್ರೈನ್ ಚೆನ್ನಾಗಿರ್ಬೇಕು, ಅರ್ಥಾತ್ ನಿಮ್ಮ ಮನಸ್ಸು ಚೆನ್ನಾಗಿರ್ಬೇಕು, ಅರ್ಥಾತ್ ನಿಮ್ಮ ಮನಸ್ಸು ಪ್ರಶಾಂತವಾಗಿ ಪ್ರಫುಲ್ಲವಾಗಿರ್ಬೇಕು, ಪ್ರಸನ್ನವಾಗಿರ್ಬೇಕು. ನೀವು ಭಾರಿ ಟೆನ್ಷನ್ ಮಾಡ್ಕೊಂಡು ಭಾರಿ ಗಡಿಬಿಡಿಯಲ್ಲಿ ಲೈಂಗಿಕತೆಯನ್ನು ನಡೆಸೋಕ್ಕೆ ಹೋದರೆ ಆಗ್ತದೇನು? ನಿಮ್ಮ ಲಿಂಗ ನಿಮ್ಮರುತ್ತೇನು ಟೆನ್ಷನ್ನಾಗಿದ್ದಾಗ? ಇಲ್ವಲ್ಲ. ಇದರ ಅರ್ಥ ಏನು? ನರಕ್ಕೂ ಮನಸ್ಸಿಗೂ ಬ್ರೈನಿಗೂ ಮತ್ತು ನಿಮ್ಮ ಲಿಂಗಕ್ಕೂ ನೇರ ಸಂಬಂಧ. ಸೊ ನರಗಳು ಸ್ಟ್ರೆಂತ್ ಬೇಕು, ಮನಸ್ಸು ಪ್ರಫುಲ್ಲವಾಗಿರ್ಬೇಕು, ಲೈಂಗಿಕ ಶಕ್ತಿ ಬೇಕು ಅಂತಂದರೆ ಇದೆಲ್ಲದಕ್ಕೂ ಒಂದೇ ಮದ್ದು ಅಶ್ವಗಂಧ. ಮಹಿಳೆಯರು ಬಳಕೆ ಮಾಡಬಾರ್ದ ಸರ್ ಅಂತ ತಾವು ಕೇಳಾದರೆ, ಮಹಿಳೆಯರು ಬಳಕೆ ಮಾಡ್ಬೋದು, ಮಕ್ಕಳು ಬಳಕೆ ಮಾಡ್ಬೋದು, ವೃದ್ಧರು ಬಳಕೆ ಮಾಡ್ಬೋದು. ಯಾವುದೇ ರೀತಿಯ ಲಿಂಗಭೇದ ಇಲ್ಲ, ಯಾವುದೇ ರೀತಿಯ ವಯೋಮಿತಿ ಇಲ್ಲವೇ ಇಲ್ಲ, ಯಾವುದೇ ರೀತಿಯ ಪಾರ್ಶ್ವ ಪರಿಣಾಮ ಇರಲ್ಲ. ಆದರೂ ನಿಮಗೆ ಡೌಟ್ಗಳಿದ್ವಾ, ಹತ್ತಿರದ ಆಯುರ್ವೇದ ವೈದ್ಯರ ಹತ್ರ ಹೋಗ್ಬಿಟ್ಟು ಎಷ್ಟು ಪ್ರಮಾಣವನ್ನು ಯಾವ ಸಮಯದಲ್ಲಿ ಎಷ್ಟು ದಿನಗಳ ಸಮಯದವರೆಗೂ ತಗೋಬೇಕು ಅನ್ನೋದನ್ನು ನಿಗದಿಪಡಿಸ್ಕೊಂಡು ತಗೊಂಡ್ರೆ ಇನ್ನೂ ಭಾಳ ಉತ್ತಮ. ವಿಷಯವನ್ನು ಎಲ್ರಿಗೂ ಶೇರ್ ಮಾಡಿ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು ವೀಕ್ಷಕರೇ.